ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ಮಂಗಳೂರು ಜಿಲ್ಲೆ ಮಂಗಳೂರು ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 44ರಲ್ಲಿ ವಾಸವಾಗಿರ್ತಕ್ಕಂಥ ಅದೇ ವಾರ್ಡಿನ ಎರಡು ಬಾರಿ ಸದಸ್ಯರು ಹಾಗೂ 45ನೇ ವಾರ್ಡಲ್ಲೂ ಕೂಡ ಒಂದು ಬಾರಿ ಸದಸ್ಯರಾಗಿ 2005ನೇ ಇಸ್ವಿಯಲ್ಲಿ ಇದೇ ಅವಧಿಯಲ್ಲೂ ಕೂಡ 2005ನೇ ಇಸ್ವಿಯಲ್ಲಿ ಮೇಯರ್ ಆಗಿ ಮಂಗಳೂರು ಮಹಾನಗರದಲ್ಲಿ ಸೇವೆಗಳನ್ನು ಸಲ್ಲಿಸ್ತಾ ಬಂದಿರುವಂತಹ ಹಾಗೂ 1980ನೇ ಇಸ್ವಿದಿಂದಲೇ ನಿರಂತರವಾಗಿ ಜನ ಸೇವೆಗಳಲ್ಲಿ ತೊಡ್ಕೊಂಡು 2018ರ ಬರುವ ಚುನಾವಣೆಯಲ್ಲಿ JDS ಪಕ್ಷದ ಶಾಸಕರ ಅಭ್ಯರ್ಥಿ ಆಗಿರುವಂತಹ ಸನ್ಮಾನ್ಯ ಶ್ರೀ ಜನಪ್ರಿಯ ನಾಯಕರಾದಂತಹ ಸನ್ಮಾನ್ಯ ಶ್ರೀ KE ಅಶ್ರಫ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್, ನಮ್ಮ ಮಾತುಗಳು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಕೊಡಬೇಕಂತ ಕೇಳಿಕೊಳ್ತೇನೆ. ನಾನು KE ಅಶ್ರಫ್ ಅಂತ. ನನ್ನ ತಂದೆಯವರ ಹೆಸರು ಸನ್ಮಾನ್ಯ KE ಇಬ್ರಾಹಿಂ ಅಂತ. ನಾನು ನನ್ನ ಉದ್ಯೋಗ ಮತ್ತು ನನ್ನ ವ್ಯಾಪಾರ ಮೀನು ವ್ಯಾಪಾರದಲ್ಲಿ ನಾವು ಬಿಸ್ನೆಸ್ ಮಾಡ್ತಾ ಇದ್ದೇವೆ. ನಾವು ಹಲವು ವರ್ಷಗಳಿಂದ ಬಾಳಲದಿಂದಲೇ ಕೂಡ ಸಮಾಜ ಸೇವೆ ಜನರ ಸೇವೆ ಮಾಡಿಕೊಂಡು ಪಕ್ಷವನ್ನು ಬಲಪಡಿಸಲಿಕ್ಕೆ ನಾನು 1985ರಿಂದ ಕಾಂಗ್ರೆಸ್ ಪಕ್ಷದ ಸಕ್ರಿಯವಾಗಿ ಕೆಲಸ ಮಾಡಿಕೊಂಡು 3 ಬಾರಿ ಕಾರ್ಪೊರೇಟರ್ ಆಗಿ, ಒಂದು ಬಾರಿ ಮೇಯರ್ ಆಗಿ ಮತ್ತು 1 ಬಾರಿ ನಗರ ಯೋಜನೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಕೂಡ, ಅದೇ ರೀತಿ ಕಾಂಗ್ರೆಸ್ ಪಕ್ಷದ ನಗರ ಅಧ್ಯಕ್ಷರಾಗಿ ಕೂಡ ಕಾಂಗ್ರೆಸ್ ಪಕ್ಷ ಸೇವೆ ಸಲ್ಲಿಸಿದ್ದೀನಿ. ಅದೇ ರೀತಿ ಕೆಲವು ಸಂಘ ಸಂಸ್ಥೆಗಳಲ್ಲಿ ಕೂಡ ಅಧ್ಯಕ್ಷರಾಗಿ ಧಾರ್ಮಿಕ ಇದರಲ್ಲಿ ಕೂಡ ಸೇವೆಯನ್ನು ಸಲ್ಲಿಸಿಕೊಂಡು ಈಗಲೂ ಕೂಡ ನಾನು ಸಮಾಜದಲ್ಲಿ ಬಡ ಜನರ ಸಮಾಜಕ್ಕೆ ಧಣಿ ಎತ್ತುವಂಥ ಕೆಲಸ ಈಗಲೂ ಕೂಡ ಮಾಡ್ತಾ ಇದ್ದೇನೆ. ಸರಿ, ತಮ್ಮ ತಂದೆಯವರು ಕೂಡ ರಾಜಕೀಯದಲ್ಲಿ ಪ್ರವೇಶ ಮಾಡಿದರು, ತಾವು ಕೂಡ 1980ನೇ ಇಸ್ವಿದಿಂದಲೇ ನಮಗೆ ವರದಿ ಬಂದಿರುವ ಪ್ರಕಾರ ಸಮಾಜ ಸೇವೆ ಅನೇಕ ರೀತಿಯಿಂದ ಮಾಡ್ತಾ ಬಂದಿದ್ದರು ಅಂತ ನಮಗೆ ಒಂದು ಸುದ್ದಿ ಬಂದಿದೆ. ಅದರ ವಿಚಾರತವಾಗಿ ತಮ್ಮ ತಂದೆಯವ್ರ ಕಾಲದಿಂದಲೇ ತಾವು ಸಣ್ಣ ವಯಸ್ಸಲ್ಲೂ ಕೂಡ ಅವ್ರ ಜೊತೆಗೆ ಹೊಂದಾಡಿಕೊಂಡು ಯಾವ ರೀತಿಯಿಂದ ಸೇವೆಗಳನ್ನು ಸಲ್ಲಿಸ್ತಾ ಇದ್ದೀನಿ? ನನ್ನ ತಂದೆಯವರು ಅವರು ಮೀನು ವ್ಯಾಪಾರ ಆಗಿ ಕೂಡ ಕಾಂಗ್ರೆಸ್ ಪಕ್ಷದ ಅವರೆಲ್ಲ ಇಲ್ಲಿ ಬೆಳೆಸಿದವರು ನಮ್ಮ ಈ ಬಂದರ್ ವಾರ್ಡ್ನಲ್ಲಿ. ಅವರೊಟ್ಟಿಗೆ ನಾನು ನೋಡಿಕೊಂಡು ಅವರು ಯಾವ ರೀತಿ ಪಕ್ಷಕ್ಕೆ ಪಕ್ಷವನ್ನು ಕಟ್ತಾ ಇದ್ದಾರೆ, ಪಕ್ಷದ ಕಾರ್ಯಕರ್ತರು ಏನು ಅವರು ಮಾಡ್ತಾ ಇರುವಾಗ ಅವರ ಇದರಿಂದ ನಾನು ಈಗ ಇಲ್ಲಿ ಕೂಡ ಅವರ ಮಾಡಿದ ಏನು ಉದ್ದೇ ಇದೆ ಸಮಾಜ ಸೇವೆ ಅವರು ಮಾಡಿದಂಥ ಕೆಲಸಗಳನ್ನು ಅದನ್ನು ನಾನು ನೋಡಿ ಕಲಿತು ನಾನು ಕೂಡ ಅದೇ ಥರ ನಾನು ಈ ನಾನು ಸರಿ 2 ಬಾರಿ 3 ಬಾರಿ ತಾವು ಸದಸ್ಯತ್ವ ಸ್ಥಾನವನ್ನು ಪಡೆದಿದ್ರಿ, 1 ಬಾರಿ ಮೇಯರ್ ಕೂಡ ಆಗಿದ್ರಿ, ಮತ್ತು ಸ್ಥಾಯಿ ಸಮಿತಿಯಲ್ಲೂ ಕೂಡ ತಾವು ಅಧ್ಯಕ್ಷತೆ ಸ್ಥಾನ ಪಡೆದಿದ್ರಿ. ಈ 3 ವಾರ್ಡಲ್ಲಿ ಮತ್ತು ಇಡೀ ಮಂಗಳೂರು ಮಹಾನಗರ ಪಾಲಿಕೆಯಲ್ಲೂ ಕೂಡ ತಾವು ಜವಾಬ್ದಾರಿ ತಮ್ಮ ಕೈಯಲ್ಲಿ 15 ತಿಂಗಳ ಕಾಲ ನಿಮಗೆ ಜವಾಬ್ದಾರಿ ಸಿಕ್ಕಿದಾಗ ತಾವು ಮಂಗಳೂರು ಮಹಾನಗರದಲ್ಲಿ ತಾವು ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರೆ ಅಂತ ನಮ್ಮ ವೀಕ್ಷಕರ ಮುಂದೆ ತಿಳಿಸ್ಬೇಕಂತ ಇದ್ದೀನಿ. ಮೊತ್ತ ಮೊದಲಿಗಾಗಿ ಮೇಯರ್ ಆಗಿ ಕೂಡ ಕೆಲಸ ಮಾಡಿದ್ದು ನನ್ನ ಆವತ್ತು ಕೂಡ ನಾವು ಮಾಡಿದ್ದು ಬಡವರ ಸೇವೆ. ಯಾವುದು ಕೂಡ ಅಭಿವೃದ್ಧಿ ಕೆಲಸ ಎಲ್ಲರೂ ಕೂಡ ಜನಪ್ರತಿನಿಧಿ ಮಾಡಲೇಬೇಕಾಗ್ತದೆ, ಅದು ಅವರ ಕರ್ತವ್ಯ ಆಗಿರ್ತದೆ. ಅದರ ಒಟ್ಟಿಗೆ ಇರುವಂಥ ಜವಾಬ್ದಾರಿ ಕೊಡುವಾಗ ನಾವು ಮಾಡಿದಂಥ ಕೆಲಸ ಏನಿದೆ, ನಾವು ಬಾಲ್ಯದಿಂದ ಮಾಡಿದಂಥ ಸಮಾಜ ಸೇವೆ ಬಡವರ ಸೇವೆ, ನಾವೊಬ್ಬ ಮೇಯರ್ ಆಗಿ ಕೂಡ ಅದನ್ನು ಬದಿ ಇಟ್ಟುಕೊಂಡು ಬರೇ ಅಭಿವೃದ್ಧಿ ಕೆಲಸವನ್ನು ಹೊಂದಿಕೊಂಡು ಹೋಗಲಿಲ್ಲ. ನಾನು ಮಾಡಿದಂಥ ಕೆಲಸ ಆಗಲೂ ಕೂಡ ಮೇಯರ್ಗೆ ಇದರಲ್ಲಿ ಕೂತ್ಕೊಂಡು ಕೂಡ ಈ ರೀತಿ ಕೆಲಸ ಮಾಡಿಕೊಂಡು ಬಂದಿದ್ದೇನೆ. ಅದೇ ರೀತಿ ಮಂಗಳೂರು ಮಹಾನಗರದ ಮೇಲೆ ದೊಡ್ಡ ರೀತಿಯಲ್ಲಿ ಒಂದು ಕೊಡುಗೆ ಏನಂದರೆ, ನಾನು ಪ್ರತಿ ಒಂದು ಸ್ಕೂಲ್ಗಳಿಗೆ ಶಾಲೆಗಳಿಗೆ ಬಡ ಮಕ್ಕಳು ಕಲಿಯುವಂಥ ಸರ್ಕಾರಿ ಶಾಲೆಗಳಿಗೆ ಮತ್ತು ಎಲ್ಲ ದೇವ ಮಂದಿರಗಳಿಗೆ ಮಸೀದಿಗಳಿಗೆ ಅಭಿವೃದ್ಧಿ ಏನಾಗಬೇಕು ನನ್ನ ಕೈ ಧಾರ್ಮಿಕ ಸ್ಥಳದಲ್ಲಿ ಏನಾಗಬೇಕು ಅದೆಲ್ಲ ನಾನು ಮಾಡಿ ಸಮಾಜದಲ್ಲಿ ಉತ್ತಮ ಸೇವೆಯನ್ನು ಮಾಡಿಕೊಂಡು ಸಮಾಜ ಎಲ್ಲ ವರ್ಗದ ಜನರನ್ನು ನಾನು ಹೆಸರು ಪಡ್ಕೊಂಡು ನಾನು ಯಾರಿಗೂ ಕೂಡ ನೋವು ಬರದ ರೀತಿಯಲ್ಲಿ ಯಾವ ಧರ್ಮಕ್ಕಾಗಿ ಯಾವ ಜಾತಿಗಾಗಲಿ ಯಾರಿಗೂ ಕೂಡ ಅದರೊಟ್ಟಿಗೆ ನನ್ನ ಪಕ್ಷದಗರು ಕೂಡ ಯಾವುದು ಕೆಟ್ಟ ಹೆಸರು ಬರದ ರೀತಿಯಲ್ಲಿ, ಅದೇ ರೀತಿ ನನ್ನ ತಂದೆ ತಾಯಿಯವರ ನನ್ನ ಸ್ನೇಹಿತರ ನನ್ನ ಸಂಬಂಧಿಕರ ನನ್ನ ಕುಟುಂಬ ಎಲ್ಲರಿಗೂ ಕೂಡ ಯಾವ ರೀತಿಯಲ್ಲಿ ಯಾರ ಹೆಸರು ಕೆಟ್ಟ ಬರೋದ್ರಿಂದ ನಾನು ಒಂದು 15 ತಿಂಗಳೊಂದು ಸೇವೆಯನ್ನು ಖಂಡಿತವಾಗಿ ಮಾಡಿಕೊಟ್ಟೆ. ಆ ರೀತಿಯಿಂದ ಇವತ್ತು ಕೂಡ ಮಂಗಳೂರಲ್ಲಿ KE ಅಶ್ರಫ್ ಅಂತ ಹೇಳಲಿಕ್ಕೆ ಈಗಲೂ ಜನರು ನನ್ನ ಮೇಲೆ ಇಷ್ಟಪಡ್ತಾ ಇದ್ದಾರೆ. 1996ನೇ ಇಸ್ವಿಯಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಉಳ್ಳಾಲ್ ದರ್ಗಾಗಿ ನಾವೆಲ್ಲ ಸಣ್ಣಕ್ಕಿದ್ದಾಗ ಬಂದಾಗ ಮಂಗಳೂರು ಮಹಾನಗರ ಆಗಿರಲಿಲ್ಲ, ಅವಾಗ ಈ ನಮೂನೆ ಬಿಲ್ಡಪ್ ಆಗಿರಲಿಲ್ಲ. ಒಂದು ಹಳ್ಳಿ ವಾತಾವರಣದಲ್ಲಿ ಇರ್ತಕ್ಕಂಥ ಜನ, ಹಳ್ಳಿ ವಾತಾವರಣದಲ್ಲಿ ಇರ್ತಕ್ಕಂಥ ರಸ್ತೆಗಳನ್ನು, ಹಳ್ಳಿ ವಾತಾವರಣದಲ್ಲಿ ಆ ವಿಚಾರಗಳನ್ನು ಇರ್ತಕ್ಕಂಥದ್ದು ನಾವು ನೋಡಿದ್ದೀವಿ, ಕಂಡಿದ್ದೀವಿ. ಇವತ್ತು 2018ರಲ್ಲಿ ಬಂದಾಗ 2005ರಿಂದನೇ ಅಭಿವೃದ್ಧಿ ಆಗಿದೆ ಅನ್ನೋದನ್ನು ಜನ ಅಭಿಪ್ರಾಯಗಳನ್ನು ನೀಡಿದ್ದರು. ತಾವು
ಯಾವ ರೀತಿಯಿಂದ ಯೋಜನೆಗಳನ್ನು ತಂದಿದ್ರಿ ಆ ಮಹಾನಗರ ಪಾಲಿಕೆಯಲ್ಲಿ, ಒಂದು ಅದ್ಭುತವಾದ ನೀವು ಸಮಾಜ ಸೇವೆಗಳನ್ನು ತಲುಪಬೇಕು. ನೋಡಿ, ಮಂಗಳೂರು ಮಹಾನಗರ ಪಾಲಿಕೆ ಅದು ಒಂದ್ ಕಡೆ ಇರುತ್ತೆ, ಅದು ಸಿಟಿ ಲೆವೆಲ್. ಮತ್ತೆ ಉಳ್ಳಾಲ ಕ್ಷೇತ್ರ ಅಂದ್ರೆ ಮಂಗಳೂರು ಅಂದ್ರೆ ಅದು ಮಂಗಳೂರು ಮಹಾನಗರ ಪಾಲಿಕೆ. ಉಳ್ಳಾಲಿಗೆ ಬಂದಾಗ ಮಂಗಳೂರಿಂದಾನೇ ನಾವು ಬರಬೇಕಾಗಿದೆ. ಬಂದಾಗ ನಾವು ಇಲ್ಲಿ ನೋಡಿದ್ವಿ ವಾತಾವರಣ ಮಂಗಳೂರಿನ, ಉಡುಪಿ ಮಂಗಳೂರು ಕಡೆಯಿಂದ ನಾವು ಬಂದಾಗ ಇಲ್ಲಿ ಅಭಿವೃದ್ಧಿಗಳನ್ನೇ ಆಗಿರ್ಲಿಲ್ಲ. ಉಳ್ಳಾಲ ದರ್ಗಾಗೆ ಬಂದಾಗ ನಾವು ನೋಡಿದಾಗ ಮಹಾನಗರ ಪಾಲಿಕೆ ಈಗ ಆಗಿರ್ತಕ್ಕಂಥ ಮಂಗಳೂರು ಸಿಟಿಗೆ ಇರ್ತಕ್ಕಂಥದ್ದು ನನಗೂ ಗೊತ್ತಿಲ್ಲ. ಆದರೂ ಕೂಡ ಅಲ್ಲಿ ಕೂಡ ನಾವು ರಸ್ತೆಗಳನ್ನು, ಒಂದು ಟ್ರಾಫಿಕ್ಗಳನ್ನು ಈ ಥರ ಒಂದು ವಿಶಾಲವಾಗಿ ಇದ್ದಿಲ್ಲ. ಅದನ್ನು ತಮ್ಮ ಅವಧಿಯಲ್ಲೇ ಆಗಿದೆಯಾ ಅಥವಾ ಅದಕ್ಕಿಂತ ಮುಂಚೆ ಏನಾದರೂ ಆಗಿದೆ? ನಮ್ಮ ಅವಧಿಯಲ್ಲಿ ನಾನು 97 ಕಾರ್ಪೊರೇಟ್ ಮೊದಲ ಬಾರಿಗೆ ನಾನು ಆಯ್ಕೆ ಆದಾಗ ತಾವು ಹೇಳಿದ ರೀತಿಯಲ್ಲಿ ಅಭಿವೃದ್ಧಿ ಆ ಇಷ್ಟು ದೊಡ್ಡ ದೊಡ್ಡ ರಸ್ತೆಗಳಲ್ಲಿ ಆಗ್ತಾ ಇರಲಿಲ್ಲ. ಅದರ ನಂತರ 2002 ನಮ್ಮ ಸ್ನೇಹಿತರು ಶಶಿಧರ ಹೆಗಡೆ ಮೇಯರ್ ಆಗಿರುವಾಗ ಸಮಯದಲ್ಲಿ ದೊಡ್ಡ ಯೋಜನೆಗಳನ್ನು ಹಾಕ್ಲಿಕ್ಕೆ ಶುರು ಮಾಡಿದೆ. ನಾನು ರೋಡ್ ಅಗಲ ಮಾಡುವಂಥ ಕೆಲಸವನ್ನು ಶುರು ಮಾಡಿದೆ. ಅದರಿಂದ ಪ್ರಾರಂಭ ಆಯಿತು. ಅದರ ನಂತರ ನಾನು ಮೇಯರ್ ಆಗಿ ಮತ್ತು ಎಲ್ಲ ಯಾರೆಲ್ಲ ಮಂಗಳೂರು ಮಹಾನಗರ ಪಾಲಿಕೆ ಮೇಯರ್ ಆಗಿದ್ದಾರೆ ಅವರವರ ಅವಧಿಯಲ್ಲಿ ಒಂದೊಂದು ರಸ್ತೆಯನ್ನು ಮಾಡಿಕೊಂಡು ಈ ಮಂಗಳೂರು ಸಿಟಿಯನ್ನು ನಾವು ಡೆವಲಪ್ಮೆಂಟ್ ಮಾಡಿದ್ದೇವೆ. ಹೊರದೇಶದಲ್ಲೂ ಕೂಡ ತಾವು ಹೋಗಿ ಬಂದ್ರೆ ಮೇಯರ್ ಆದಾಗ ಅಲ್ಲಿದ್ದು ವಿಚಾರಧಾರೆಗಳನ್ನು ಇಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ವಿಚಾರಗಳಲ್ಲಿ ಅಂತ ಹೇಳಿ ಜನ ಅಪೇಕ್ಷೆ ನೀಡಿದ್ರು. ಏನು ಪರ್ಪಸ್ಗೆ ಯಾವ್ಯಾವ ಕಂಟ್ರಿಗೆ ತಾವು ನೋಡ್ಕೊಂಡು ಹೋಗಿ ಬಂದು ಈ ಥರ ಇಲ್ಲಿ ಅಭಿವೃದ್ಧಿ ಮಾಡಿದ್ದೀರ? ನಮಗೆ ಏನಂದರೆ ಹೇಳಿದರೆ, ನಾವು ಆವತ್ತು ನನ್ನ ಅವಧಿಯಲ್ಲಿ ಮೇಯರ್ ಆಗಿರುವಾಗ ಒಂದು ಅವಕಾಶ ಸಿಕ್ತು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡಿಗೆ. ಆವತ್ತು ನಾನು ಇವತ್ತಿನ ನಮ್ಮ ಶಾಸಕರಾಗಿರುವಂಥ JR ಲೋಬ್ ಅವರು ಮತ್ತು ನಾನು, ಅವರು ಆವಾಗ ಕುರ್ಸಂ ಯೋಜನೆ ಅಡಿಯಲ್ಲಿ ಅವರು MD ಆಗಿದ್ದರು. ಆಗ ನಾನು ಮಂಗಳೂರು ಮಹಾನಗರ ಮೇಯರ್ ಆಗಿದ್ದೆ. ಆಗ ನಮಗೆ ಇಬ್ಬರಿಗೆ ಕೂಡ ಅವಕಾಶ ಸಿಕ್ತು, ನಾವು ಹೋಗಿ ಬಂದಿದ್ದೆ. ಒಂಥರದ ಅಲ್ಲಿಯ ವಾತಾವರಣ ನಮ್ಮ ದೇಶಕ್ಕೆ ಕಂಪೇರ್ ಮಾಡಿ ತುಂಬ ಕಷ್ಟ ಇದೆ. ಯಾಕೆಂದರೆ ಅಲ್ಲಿ ಪಾಪ್ಯುಲೇಷನ್ ಕಮ್ಮಿ ಇದ್ದ ಕಾರಣದಿಂದ ಅವರಿಗೆ ಯಾವ ರೀತಿಯಲ್ಲಿ ಕೂಡ ಒಂದು ಸುಂದರವಾದ ಸಿಟಿಯನ್ನು ಮಾಡಲಿಕ್ಕೆ ಅವಕಾಶ ಇದೆ. ಯಾಕೆಂದರೆ ಜನಸಂಖ್ಯೆ ಕಡಿಮೆ ಇದೆ. ಅದರಲ್ಲಿ ನಮ್ಮ ದೇಶದಲ್ಲಿ ಬರುವಾಗ ಅದು ಮಾಡಲಿಕ್ಕೆ ಬಹಳ ಆಲೋಚನೆ ಮಾಡಿ ಬಹಳ ತೊಂದರೆಯಲ್ಲಿ ಮಾಡಬೇಕು. ಆದರೆ ಕೆಲವು ಯೋಜನೆಗಳು ನಾನು ಆಲೋಚನೆ ಮಾಡಿ ಬಂದಿದ್ದೆ. ಆದರೂ ಕೂಡ ನಮ್ಮ ಅವಧಿ ಮೇಯರ್ ಅವಧಿ ಗೊತ್ತಲ್ಲ, 1 ಅವಧಿ ಇರುವಂತ ಸಮಯದಲ್ಲಿ ಮಾಡಲಿಕ್ಕೆ ಅದು ಆಗ್ತಾ ಇಲ್ಲ. ನಾವು ಬಂದು ಅದು ಯೋಜನೆ ಮಾಡಿ ಅದು ಇದು ಮಾಡುವಾಗ ಅದು ನಮ್ಮದು ಸಮಯ, ಇನ್ನೊಬ್ಬ ಮೇಯರ್ ಬರು ಅವರ ಯೋಜನೆ ಇರ್ತದೆ, ಅದು ನಮ್ಮ ಯೋಜನೆ ಅವ್ರು ಮಾಡಲ್ಲ. ಆ ರೀತಿ ಅದು ತುಂಬ ಆಲೋಚನೆ ಇತ್ತು, ಆ ರೀತಿ ಒಂದು ಮಾಡ್ಬೇಕಂತ ಇತ್ತು ಅನ್ನೋದು ಆ ಕಡೆ ಆಗಲಿಲ್ಲ. ಸರಿ, ಇವ ಅವಾಗ ಏನು ಮೇಯರ್ ಆಗಿದ್ರಿ ಮಂಗಳೂರು ಮಹಾನಗರ ಪಾಲಿಕೆಗೆ, ನಮಗೆ ಈಗ ಗೊತ್ತಿರೋದಂತಹ ಪ್ರಕಾರ 2018 ಬರ್ತಾ ಇರೋದಂತಹ ಚುನಾವಣೆಯಲ್ಲಿ ತಾವು JDS ಪಕ್ಷದಿಂದನೇ ಅಭ್ಯರ್ಥಿಯಾಗಿ ಉಳ್ಳಾಲ ಕ್ಷೇತ್ರದಲ್ಲಿ ತಾವು ನಿಲ್ತಾ ಇದ್ದೀರಾ. ಉಳ್ಳಾಲ ಮತದಾರರು ತಮಗೆ ಆಯ್ಕೆ ಮಾಡಿ ಮುಂದೆ ತಂದರೆ, ತಮಗೆ ಆಶೀರ್ವಾದಿಸಿ ತಾವು ಶಾಸಕರಾದರೆ, ತಮ್ಮ ಉಳ್ಳಾಲ ವಿಭಾಗದಲ್ಲಿ ತಾವು ಏನು ಅಭಿವೃದ್ಧಿಗಳನ್ನು ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀರಾ? ಖಂಡಿತವಾಗಿ ನಾನು ನೋಡಿ 30 ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿ ಬಂದವನು, ಜನರಲ್ಲಿ ನನ್ನ ಗುರುತಿಸಿದ್ದಾರೆ ಜನರು. ನಾನು ಪಕ್ಷ ಬಿಟ್ಟು JDSಗೆ ಯಾವ ಕಾರಣಕ್ಕೆ ಹೋದಂತ ಹೇಳಿದರೆ, ಪಕ್ಷದಲ್ಲಿ ನನ್ನ ಅಭಿವೃದ್ಧಿ ಅಲ್ಲ ಮುಖ್ಯ, ನಾವು ಏನಾದರೂ ಮಾಡ್ಬೋದು. ನನ್ನ ಒಂದು ಅಭಿವೃದ್ಧಿ ಅಂತ ಹೇಳಿದರೆ, ನನ್ನ ಅವಧಿಯಲ್ಲಿ ಮಾಡಿದಂಥ ಕೆಲಸ ನನ್ನನ್ನು ಅನುದಾನ ಇರ್ತದೆ, ಆ ಅನುದಾನವನ್ನು ಉಪಯೋಗ ಮಾಡಿ ಮಾಡ್ತಾ ಇದ್ದೀವಿ. ನಮ್ಮ ಏನಂದರೆ ನನ್ನ ಹೋರಾಟ ಜನರ ಹೋರಾಟ, ಜನರಿಗೆ ನ್ಯಾಯಪರವಾಗಿ ಹೋರಾಟ ಮಾಡುವಂಥ ನಾನು ಒಬ್ಬ ವ್ಯಕ್ತಿ. ನಮ್ಮ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ನಾವೊಂದು ಹೋರಾಟ ಮಾಡ್ತಾ ಇದ್ದೇವೆ ಸಮಾಜದಲ್ಲಿ ನ್ಯಾಯ ಸಿಗ್ಬೋದು. ನಾಯಕಾಗಿ ಯಾರಿಗೆ ಅನ್ಯಾಯ ಆಗ್ತದೆ ಅವರ ಯುದ್ಧ ಮಾಡಿ ನಾವು ಹೋರಾಟ ಮಾಡ್ತೇವೆ. ಅದು ಈ 5 ಕಾಲದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಇದ್ದು ಕೂಡ ಫೈಟ್ ಮಾಡಿದ್ದೇವೆ, ಕಾಂಗ್ರೆಸ್ ನಾಯಕರ ವಿರುದ್ಧ ಕೂಡ ಹೋರಾಟ ಮಾಡಿದ್ದೇವೆ, ಯಾರು ತಪ್ಪು ಮಾಡಿದ್ರೆ ಅವರ ವಿರುದ್ಧ ಹೋರಾಟ ಮಾಡಿದ್ದೇವೆ. ಅದರಲ್ಲಿ ಕೂಡ ನಮಗೆ ನಾವು ಇಷ್ಟು ಪಕ್ಷದಲ್ಲಿ ಇದ್ದು ಪಕ್ಷದ ಮತವನ್ನು ಪಡೆದು ನಾವು ಜನರನ್ನು ಇವರನ್ನು ನಾಯಕರನ್ನು ಮಾಡ್ತೇವೆ. ಆದರೆ ನಮ್ಮ ಏನು ಬೇಡಿಕೆ ಇದೆ ಆ ಬೇಡಿಕೆ ಸರಿಯಾಗಿ ನಮಗೆ ಸಿಗಲಿಲ್ಲ ಕಾರಣದಿಂದ ಪಕ್ಷವನ್ನು ಬಿಟ್ಟು ನಾನು JDS ಆಯ್ಕೆ ಮಾಡಿದ್ದೇನೆ. ಸರಿ, ತಾವು ಶಾಸಕರಾದರೆ ತಮ್ಮ ಈ ಜನರಿಗೆ, ಈ ಕಡೆ ವಿಭಾಗದ ಜನರಿಗೆ ತಾವು ಏನು ಕೊಡುಗೆಯನ್ನು ಕೊಡಬೇಕಂತ? ಖಂಡಿತವಾಗಿ ಜನರು ನಿರೀಕ್ಷೆಯಲ್ಲಿದ್ದಾರೆ, ಅವರಿಗೆ ನಿರೀಕ್ಷೆ ಇದೆ ನನ್ನ ಮೇಲೆ. ಯಾಕೆಂದರೆ ಅವರು ನೋಡ್ತಾ ಇದ್ದಾರೆ ನನ್ನ ಕಾರ್ಯಚಟುವಟಿಕೆಯನ್ನು ನೋಡ್ತಾ ಇದ್ದಾರೆ. ಯಾವುದು ಕೂಡ ಅನ್ಯಾಯದ ಪರವ ದಣಿಯತ್ತು ಅಂತ ವ್ಯಕ್ತಿ ಅಂತ ಅವ್ರಿಗೆ ಗೊತ್ತಿದೆ. ಆ ಕಾರಣದಿಂದ ಈ ಬಾರಿಯ ಒಂದು ಉಳ್ಳಾಲ ಕ್ಷೇತ್ರದಿಂದ ನನ್ನನ್ನು ಖಂಡಿತವಾಗಿ ಜನರು ಆಯ್ಕೆ ಮಾಡುವಂಥ ಖಂಡಿತ ಭರವಸೆ ಕೂಡ ಇದೆ. ಆ ಭರವಸೆಗೆ ತಕ್ಕ ಖಂಡಿತವಾಗಿ ಅವರು ಏನು ಆಸೆಯನ್ನು ಇಟ್ಟಿದ್ದಾರೆ, ಏನು ಉದ್ದೇಶ ಇಟ್ಟಿದ್ದಾರೆ ನನ್ನ ಮೇಲೆ, ಆ ಏನು ಇದಿಟ್ಟು ನಂಬಿಕೆಯನ್ನು ಇಟ್ಟಿದ್ದಾರೆ, ಆ ನಂಬಿಕೆ ತಕ್ಕ ನಾನು ಅವ್ರಿಗೆ ಕೆಲಸ ಮಾಡಿ ಖಂಡಿತವಾಗಿ ಕೊಡ್ತೇನೆ. ಅಭಿವೃದ್ಧಿ ಒಂಥರ, ಅದು ಒಂದು ಕಡೆ, ಅದು ಖಂಡಿತವಾಗಿ ಮಾಡಲೇಬೇಕು. ಯಾರು ಬಂದರೂ ಕೂಡ ಮಾಡಲೇಬೇಕು, ಅದು ಸಹಜ.
ಮೂಲಭೂತ ಸೌಕರ್ಯಗಳನ್ನು ರಸ್ತೆಗಳಾಗಿರಲಿ ಸಹಜ, ಅದು ಮಾಡಲೇಬೇಕು. ಯಾಕಂದ್ರೆ ನಾವು ತೆರಿಗೆ ಕಟ್ಟುವಂತ ಹಣದಿಂದ ನಮ್ಮ ಯಾರೇ ಬಂದರೂ ಕೂಡ ಮಾಡಲೇಬೇಕು. ಅದೊಂದು ದೊಡ್ಡ ಮುಖ್ಯವಾದ ಏನ್ ಮಾಡ್ಬೇಕಂತ ಇದೆ, ನನ್ನ ಮುಖ್ಯವಾಗಿ ನಮ್ಗೆ ಶಾಂತಿ ಬೇಕು, ನಮ್ಮ ಐಕ್ಯತೆ ಬೇಕು ನಮ್ಮ ಇದಕ್ಕೆ. ಅದನ್ನು ಖಂಡಿತವಾಗಿ ಮಾಡಲಿಕ್ಕೆ ನಾನು ಖಂಡಿತ ನನ್ನ ಹೋರಾಟ ಅದೇ ಇರುವುದು. ಶಾಸಕರಾದರೂ ಕೂಡ ನನ್ನ ಹೋರಾಟ, ನನ್ನ ಅಸೆಂಬ್ಲಿಯಲ್ಲಿ ಕೂಡ ಆ ರೀತಿ ಮಾತಾಡಿಕೊಂಡು ನಮ್ಮ ಉಳ್ಳಾಲ ಕ್ಷೇತ್ರದಲ್ಲಿ ಇಡೀ ಜಿಲ್ಲೆಯಲ್ಲಿ ಕೂಡ ಶಾಂತಿ ವ್ಯವಸ್ಥೆ ಮಾಡಿ ನಮ್ಮ ಐಕ್ಯತೆಯನ್ನು ಕಾಪಾಡುವಂಥ ಪ್ರಯತ್ನ ಖಂಡಿತವಾಗಿ ಮಾಡ್ತೇನೆ. ತುಂಬ ಸಂತೋಷ ಆಯಿತು. ತಾವು ಜೆ ಡಿ ಎಸ್ ಪಕ್ಷಕ್ಕೆ ಸೇರಿಕೊಂಡಿದ್ದೀರಾ, ಇವತ್ತು ಜೆ ಡಿ ಎಸ್ ಪಕ್ಷದಿಂದ ಆಕಾಂಕ್ಷಿಯಾಗಿ ಮತ್ತು ಈಗ ಅಭ್ಯರ್ಥಿ ಆಗಿದ್ದೀರಾ, ಅಭ್ಯರ್ಥಿ ಆದಮೇಲೆ ತಾವು ಯಾತಕ್ಕೆ ಜೆ ಡಿ ಎಸ್ಸೇ ಯಾಕೆ ಆಯ್ಕೆ ಮಾಡಿದ್ದೀರಾ, ಬೇರೆ ಬೇರೆ ಹಲವಾರು ಪಕ್ಷಗಳಲ್ಲಿದ್ದವು, ಏನಿದೆ ವಿಶೇಷತೆ ಜೆ ಡಿ ಎಸ್? ನೋಡಿ, ಜೆ ಡಿ ಎಸ್ ಪಕ್ಷ ಅಂದರೆ ಬೇರೆ ಪಕ್ಷ ಇಲ್ಲಿ ಅಷ್ಟು ದೊಡ್ಡ ಪಕ್ಷ ಏನಿಲ್ಲ, ಒಂದು ಮತ್ತು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಜೆ ಡಿ ಎಸ್ ಮತ್ತು ಕೆಲವು ಪಕ್ಷಗಳನ್ನು ಈಗಾಗಲೇ ಬೆಳೆಸುವಂಥ ಪಕ್ಷ ಆಗಿರುವಾಗ ಈ ಬಾರಿಯ ಒಂದು ಚುನಾವಣೆ ಅಂತ ಹೇಳಿದರೆ ಒಂದು ನಮ್ಮ ಜೆ ಡಿ ಎಸ್ ಪಕ್ಷ ಅಧಿಕಾರ ಬರುವಂಥ ಖಂಡಿತವಾಗಿ ಇದರಲ್ಲಿ ವಿಶ್ವಾಸ ಇದೆ, ಕನ್ಫರ್ಮ್ ಇದೆ. ಮತ್ತು ಇನ್ನೊಂದೆಂದರೆ ಪ್ರಾಧಿಕವಾಗಿ ಪಕ್ಷ ಇರುವಂಥ ಜೆ ಡಿ ಎಸ್ ಪಕ್ಷ ನಮಗೆ ಏನಿದ್ರೆ ಕೂಡ ಕೆಲಸ ಮಾಡುವಂಥ ಶಕ್ತಿ ಇಲ್ಲಿ ಕರ್ನಾಟಕದಲ್ಲಿ ಆಗ್ತದೆ. ಡೆಲ್ಲಿಗೆ ಹೋಗ್ಬೇಕು, ಅಲ್ಲಿ ಹೋಗುವ ಹೈಕಮಾಂಡ್ ಹತ್ರ ಕೇಳುವಂಥ ಪದ್ಧತಿ ಬರಲ್ಲ. ಆ ರೀತಿ ಸಮಾಜ ನನ್ನ ಏನು ಹೋರಾಟಿದೆ, ನಾನು ಏನು ಸಮಾಜದ ಜನರಿಗೆ ಕೊಡುವಂಥ ಬಡ ಜನರಿಗೆ ನ್ಯಾಯ ಕೊಡುವಂಥ ಹೋರಾಟಿದೆ, ಅದು ಕುಮಾರಸ್ವಾಮಿಯ ಕೈಯಲ್ಲಿ ಸಿಗುವಂಥ ಭರವಸೆಯಲ್ಲಿ ನಾನು ಜೆ ಡಿ ಎಸ್ ಪಕ್ಷ ಸೇರಿದ್ದೀನಿ. ಮತ್ತು ಅದೇ ಥರ ಜಾತ್ಯಾತಿ ಜನತಾ ದಳ ಅಂತ ಹೇಳಿದರೆ ಸಮಾಜವಾಗಿ ಎಲ್ಲ ವರ್ಗದ ಜನರನ್ನು ಪ್ರೀತಿ ಮಾಡಿಕೊಂಡು ಯಾವುದು ಕೂಡ ಜಾತಿ ಧರ್ಮ ನೋಡದ ರೀತಿಯಲ್ಲಿ ಕೆಲಸ ಮಾಡೋದು. ನಾನು 2005 ಮೇಯರ್ ಆಗಿರುವಾಗ ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆಗಿ ಮುಖ್ಯಮಂತ್ರಿ ಆಗ ಅವರ ಕಾರ್ಯವೈಖರಿ ನಾನು ನೋಡಿದ್ದೇನೆ. ನಾನು 2-3 ಬಾರಿ ಅವರ ಹತ್ರ ಹೋಗುವಾಗ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿಕೊಂಡು ಏನಾಗಬೇಕು ಏನಂತ ಹೇಳಿಕೊಂಡು ನನಗೆ ಸ್ಪಂದನೆ ಮಾಡಿದರೆ, ಮತ್ತು ಅವರ ಏನಂದರೆ ಅವರು ಸರ್ಕಾರ ಇರುವಾಗ ಏನು ಇಲ್ಲಿ ಒಂದು ದೊಡ್ಡ ಗಲಭೆ ಆಯಿತು, ನಮ್ಮ ಮಂಗಳೂರಲ್ಲಿ ಜಾತಿ ಗಲಾಟೆ ಆಯಿತು, ಹಿಂದೂ ಮುಸ್ಲಿಂ ಕೋಮು ಗಲಾಟೆ ಆಯಿತು. ಅವರು ತಕ್ಷಣ ಇಲ್ಲಿ ಕರ್ಫ್ಯೂ, ಒಂದು ವಾರ ಕರ್ಫ್ಯೂ ಇತ್ತು. ಆದರೆ ಕೂಡ ಅವರು ಆ ಕರ್ಫ್ಯೂ ನಡೆಯಲು ಕೂಡ ಇಲ್ಲಿ ಬಂದು ಕರ್ಫ್ಯೂವನ್ನು ತೆಗೆಸಾಕಿಕೊಂಡು ಇಲ್ಲಿ ಶಾಂತಿ ಕಾಪಾಡಿಗೆ ತುಂಬ ಪ್ರಯತ್ನ ಮಾಡಿ ಶಾಂತಿ ಆಗಿದೆ. ಅದೆಲ್ಲ ನೋಡಿಕೊಂಡು ನನಗೆ ಯಾಕೆಂದರೆ ಇವತ್ತು ನಮಗೆ ಬಹಳ ಅಗತ್ಯ ಇದೆ. ನಮ್ಮ ಜಿಲ್ಲೆಯಲ್ಲಿ ಏನಂದರೆ ಈ ನ್ಯಾಷನಲ್ ಆಗಿ ದೊಡ್ಡ ಪಕ್ಷಗಳು ಇಲ್ಲಿ ಕಚ್ಚಾಡ್ತಾ ಇದ್ದಾರೆ, ಬರೇ ಎಲೆಕ್ಷನ್ ಓಟಿಗೋಸ್ಕರ ಪರಸ್ಪರ ಹಿಂದೂ ಮುಸ್ಲಿಂ ಅಂತ ಭೇದ ಭಾವ ಇಟ್ಟುಕೊಂಡು ಪರಸ್ಪರ ಜಗಳಾಡಿಕೊಂಡು ಯಾವುದು ಕೂಡ ನ್ಯಾಯ ಕೊಡ್ತಾ ಇಲ್ಲ. ಹಾಗಾದರೆ ಕುಮಾರಸ್ವಾಮಿಯಲ್ಲಿ ಈಗ ಕುಮಾರಸ್ವಾಮಿ ಆಡಳಿತ ಇರುವಾಗ ಅವರು ಮುಖ್ಯಮಂತ್ರಿಯಾಗಿ ಒಬ್ಬರೇ ಒಬ್ಬರು ರೈತರು ಕೂಡ ಆತ್ಮಹತ್ಯೆ ಮಾಡಿದಂಥ ಘಟನೆ ಕೂಡ ಬಹಳ ಕಡಿಮೆ ಆಗಿರುವಾಗ ಒಬ್ಬ ಅಂಥ ಒಂದು ನಾಯಕವನ್ನು ನಾವು ಕರ್ನಾಟಕದಲ್ಲಿ ಬೆಳೆಸಿದರೆ ಅಂಥ ಪಕ್ಷ ಅಧಿಕಾರ ಬಂದರೆ ಖಂಡಿತವಾಗಿ ಸಮಾಜ ಜನರಿಗೆ ಬಡ ಜನರಿಗೆ ಮಧ್ಯಮದವರಿಗೆ ಎಲ್ಲರಿಗೂ ಕೂಡ ಒಂದೇ ಥರದ ನ್ಯಾಯ ಸಿಗುವಂಥ ಭರವಸೆ ಖಂಡಿತ ಇದೆ. ಆದ್ದರಿಂದ ನಾನು ಜೆ ಡಿ ಎಸ್ ಪಕ್ಷ ಇದ್ದೆ. ಸಂತೋಷ ಆಯಿತು. ರೈತ ಬಾಂಧವರಿಗೆ ಆಗಿರ್ತಕ್ಕಂಥ ಅನ್ಯಾಯಗಳಿಂದನೇ ಆಗಿರ್ಬೋದು, ಹಲವಾರು ರಾಜಕಾರಣಿಗಳನ್ನು ಬಂದು ರೈತ ಬಾಂಧವರಿಗೆ, ಯಾಕಂದರೆ ಅತಿ ಮುಖ್ಯವಾದ ಪಾತ್ರ ನಮ್ಮ ದೇಶದಲ್ಲಿ ನಡೀತಾ ಇದೆ ಅಂದರೆ 3 ವಿಚಾರಗಳಿಂದ. ಒಂದು, ನಮ್ಮ ಕಾವಲದಲ್ಲಿ ಕಾಯ್ತಾ ಇರದಂತಹ ನಮ್ಮ ಸೈನಿಕರು. ಎರಡನೇದಾಗಿ ಪೊಲೀಸ್ ಸಿಬ್ಬಂದಿಗಳಿಂದ ನಾವು ಶಾಂತಿ ವಾತಾವರಣದಿಂದ ಓಡಾಡ್ತಾ ಇರೋದಂತಹ ಮತ್ತು ನಮ್ಮ ಚಟುವಟಿಕೆಗಳನ್ನು ಏನೇ ನಡೆಸಿದ್ರು ಕೂಡ ಶಾಂತಿ ಇದರಿಂದ ವಾತಾವರಣದಿಂದ ನಡೆಸ್ತಾ ಇದೆ ಅಂದರೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು. ಮೂರನೇ ಮುಖ್ಯವಾಗಿ ನಮಗೆ ಅನ್ನದಾನಿಗಳನ್ನು ಆಗಿರ್ತಕ್ಕಂತಹ ನಮ್ಮ ರೈತ ಬಾಂಧವರು. ಇದು ಮಿಲಿಟರಿಗಳು ಅಂತೂ ತಮಗೆ ಸಂಬಂಧ ಇರಲ್ಲ, ತಮ್ಮ ಕ್ಷೇತ್ರದಲ್ಲಿ ಇರತಕ್ಕಂಥ ಪೊಲೀಸ್ ಸಿಬ್ಬಂದಿಗಳು ನಮಗೆ ಇರುತ್ತೆ. ಮತ್ತು ಎರಡನೇದಾಗಿ ಒಂದು ರೈತ ಬಾಂಧವರದ್ದು ಕೂಡ ನಮಗೆ ಒಂದು ಆದ್ಯತೆ ಇರುತ್ತೆ. ಒಂದು ಶಾಸಕರು ತಮ್ಮ ಕ್ಷೇತ್ರಕ್ಕೆ ಸಂಬಂಧ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಆದರೂ ಕೂಡ ಕೇಳ್ತಾ ಇರೋದಂತ ಇಡೀ ರಾಜ್ಯದಲ್ಲೇ ಇರ್ತಕ್ಕಂಥ ರಾಜಕಾರಣಿಗಳಿಗೆ ಆಗಿರ್ಬೋದು, ಈ ಎರಡು ವಿಚಾರಗಳಲ್ಲಿ ಅನ್ಯಾಯ ಆಗ್ತಾ ಇದ್ದಾವ ಅಂತ ಹೇಳಿಬಿಟ್ಟು ಅನೇಕ ದಾಖಲೆಗಳನ್ನು ಮುಂದೆ ಬರ್ತಾ ಇದೆ. ಇದ್ರ ವಿಚಾರವಾಗಿ ತಾವು ಏನು ಹೇಳ್ತೀರಾ? ಅದೇನದು ಎಲ್ಲ ನಾವು ನಮ್ಮ ದೇಶಕ್ಕಾಗಲಿ ನಮ್ಮ ಜಿಲ್ಲೆಗಾಗಲಿ ನಮ್ಮ ಈ ವಾರ್ಡ್ಗಾಗಲಿ ಪ್ರಮುಖವಾಗಿ ನಮಗೆ ನ್ಯಾಯ ಕೊಡುವಂತ ಇರುವುದು ಪೊಲೀಸ್ ಇಲಾಖೆ. ಹೌದು, ರಾಜಕಾರಣಿಗಳು ನಾವು ಮತದಾನ ಹಾಕಿ ಮತದಾರರನ್ನು ಕಲಿಸಿಕೊಡ್ತೇವೆ, ನಾವು ಏನಿದೆ ಆ ರೀತಿ ಕೆಲಸ ಮಾಡಬೇಕು. ಆದರೆ ಇವತ್ತು ಏನಾಗಿದೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಪ್ರಮುಖವಾಗಿ ನಮ್ಮ ಜಿಲ್ಲೆ ಈ ಜಿಲ್ಲೆಯಲ್ಲಿ ಒಂದು ದೊಡ್ಡ ರೀತಿಯಲ್ಲಿ ಒಂದು ಹಿಂದೂ ಮುಸ್ಲಿಮ್ ಭೇದವಾಗಿರುವಂಥ ಒಂದು ಚಿಕ್ಕ ವಿಷಯದಲ್ಲಿ ಕೂಡ ಒಂದು ಕೋಮಿಗೆ ಬಣ್ಣ ತರುವಂಥ ಇಲ್ಲಿ ನಡೀತಾ ಇದೆ. ಸ್ವರಾಜಕೀಯ ಎಲ್ಲ ರೀತಿಯಲ್ಲಿ ಇಲ್ಲಿ ನಡೀತಾ ಇದೆ. ಇದಕ್ಕೆ ಜನರು ಏನು ಮಾಡ್ತಾರೆ ಅಂದರೆ ಮತದಾರರು ಮತ್ತು ಜನರು ನೊಂದಿ ಹೋಗಿದ್ದಾರೆ. ಯಾಕೆಂದರೆ ಇವರ ರಾಜಕಾರಣಿಗೋಸ್ಕರ ಈ ರೀತಿ ಇಲ್ಲಿ ಜಿಲ್ಲೆಯಲ್ಲಿ ಆಗ್ತಿದ್ದು ಯಾವಾಗ ನಮ್ಮ ಪರಿಯಾಗಿ ಇಲ್ಲಿ ಶಾಂತಿ ಆಗ್ತದೆ ಎಂಬ ಜನರು ಭಾವನೆಯಲ್ಲಿದ್ದಾರೆ. ಅದನ್ನು ಖಂಡಿತವಾಗಿ ಪ್ರಮುಖವಾಗಿ ಪೊಲೀಸ್ ಇಲಾಖೆ
ಪೊಲೀಸ್ ಇಲಾಖೆ ಸರಿಯಾಗಿ ಕೆಲಸ ಮಾಡಿದರೆ, ನ್ಯಾಯಪರವಾಗಿ ಕೆಲಸ ಮಾಡಿದರೆ ಖಂಡಿತವಾಗಿ ಇಲ್ಲಿ ಆ ಥರ ಆಗ್ತಿರಲಿಲ್ಲ. ಕೆಲವು ಪೊಲೀಸರು, ಎಲ್ಲ ಪೊಲೀಸರನ್ನ ದೂರ ಅಂತ ಪ್ರಶ್ನೆ ಇಲ್ಲ, ಕೆಲವು ಪೊಲೀಸ್ಗಳು ಇಲ್ಲಿಗೆ ಅಂತೇಳಿ ನಾವು ಒಂದು ಇದು ಮಾಡೋದಕ್ಕಿಂತ ತೀಟೆ ಮಾಡೋದಕ್ಕಿಂತನೂ ನಾವು ಹೇಳ್ತಾ ಇರೋದೇನಿದೆ, ಅವರಿಗೆ ಕೊಡಬೇಕಾಗಿರೋ ರಾಜ್ಯ ಸರ್ಕಾರ ಆಗಿರಲಿ ಕೇಂದ್ರ ಸರ್ಕಾರ ಆಗಿರಲಿ ಸೌಲಭ್ಯಗಳನ್ನು ಕಡಿಮೆ ಇದೆ ಅಂತಂದ್ರೆ ನಮ್ಮ ಅದು ಸೌಲಭ್ಯ ತುಂಬ ಕಡಿಮೆ ಇದೆ, ಅದು ಖಂಡಿತವಾಗಿ ಅದನ್ನು ಕೂಡ ಅವರಿಗೆ ಸರಿ ಮಾಡಿ ಕೊಡಬೇಕು. ಯಾಕಂದ್ರೆ ಅವ್ರದ್ದು ಕೂಡ ಕಷ್ಟಗಳು ಇದೆ, ಅವರು ಮನುಷ್ಯರೇ, ಅವ್ರ ಮನುಷ್ಯರಿಗಿಂತ ನೋಡಿ ಅಲ್ಲ, ಅವ್ರ ಮನುಷ್ಯರಿಗಿಂತ ಅವರ ದೊಡ್ಡ ಕೆಲಸದ ಕೊಡುಗೆ ಏನಿದೆ, ನಮ್ಮ ದೇಶವನ್ನು ರಕ್ಷಣೆ ಮಾಡಿದ ಮಿಲಿಟರಿಯವರು, ಆರ್ಮಿಯವರು, ಅವ್ರು ನಮ್ಮ ದೇಶವನ್ನು ಕಾಯ್ತಾ ಇದ್ದಾರೆ. ನಮ್ಮ ದೇಶ ಗಡಿ ಭಾಗದಲ್ಲಿ ಕುತ್ಕೊಂಡು ರಾತ್ರಿ ಹಗಲು ಏನಿಲ್ಲದ್ರೂ ಕೂಡ ಕಾಯ್ತಾ ಇದ್ದಾರೆ. ಅದೇ ರೀತಿ ದೇಶದ ಒಳಗೆಯನ್ನು ಪ್ರಜೆಯನ್ನು ಕಾಯುವಂತ ಇರುವುದು ಪೊಲೀಸ್ ಇಲಾಖೆ. ಆಗ ಅವರಿಗೆ ಕೂಡ ತುಂಬ ಕಷ್ಟಗಳಿದೆ, ಯಾಕೆಂದರೆ ಅವ್ರು ನೋಡಿ ಯಾವುದು ಹಬ್ಬ ಬರಲಿ ಅವ್ರಿಗೆ ಸಂತೋಷವಿಲ್ಲ, ಯಾವುದೂ ಇಲ್ಲ, ಮಳೆ ಇರಲಿ ಬಿಸಿಲು ಇರಲಿ ರಾತ್ರಿ ಹಗಲು ದುಡಿಯುವಂಥ ಅವರು ಪಾಪ ರಸ್ತೆ ಬದಿಯಲ್ಲಿ ಊಟ ಇಲ್ಲ ಏನಿಲ್ಲದ್ರೂ ಕೂಡ ನಮ್ಮನ್ನು ರಕ್ಷಣೆ ಮಾಡಿದ್ದಾರೆ, ಖಂಡಿತವಾಗಿ ಅವರು ಮಾಡ್ತಾ ಇದ್ದಾರೆ. ಅದರಲ್ಲಿ ಕೂಡ ಸರ್ಕಾರ ಕೂಡ ಅವರಿಗೆ ಕೂಡ ದೊಡ್ಡ ರೀತಿಯಲ್ಲಿ ಏನು ಸಮಾಜದಲ್ಲಿ ಜನರಿಗೆ ಇವತ್ತಿನ ಪ್ರಕರಣದಲ್ಲಿ ಒಂದು ಬದುಕಲಿಗೆ ದೊಡ್ಡ ರೀತಿಯಲ್ಲಿ ಒಂದು ಇರಬೇಕು, ಅಂದರೆ ಸ್ಕೂಲ್ ಆಗಬೇಕು, ಯಾಕೆ ಎಲ್ಲರಿಗೂ ಕೂಡ ಆಸೆ ಇರ್ತದೆ. ಯಾವ ಥರ ಈಗ ನೋಡಿ ಕೆಲಸ ಕೂಲಿ ಕೆಲಸ ಮಾಡುವ ಮಕ್ಕಳು ಕೂಡ ಅವರ ತಂದೆ ಆಸೆ ನನ್ನ ಮಗ ಕಲಿಬೇಕು, ದೊಡ್ಡ ಎಜುಕೇಟ್ ಆಗಬೇಕು, ಇಂಗ್ಲೀಷ್ ಮೀಡಿಯಮಲ್ಲಿ ಕಲಿಬೇಕು ಅಂತ ಆಸೆ ಇರ್ತದೆ. ಅದತ್ರ ಎಲ್ಲರಿಗೂ ಕೂಡ ಇರ್ತದೆ. ಅವರು ಕೂಡ ಪಾಪ ಇಷ್ಟು ಕಷ್ಟಪಟ್ಟು ಇಷ್ಟು ಕೆಲಸ ಮಾಡಿಕೊಂಡು ಈ ಥರ ಸರ್ಕಾರ ನಮ್ಮನ್ನು ಸರಿಯಾದ ನಮಗೆ ಯಾವುದು ಸೌಕರ್ಯ ಮಾಡ್ತಾ ಇಲ್ಲ ಅಂತ ಹೇಳುವಾಗ ಅದನ್ನು ಕೂಡ ಖಂಡಿತವಾಗಿ ಕುಮಾರಸ್ವಾಮಿ ಅವರು ತರಬೇಕು, ಅವರಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು. ಅವರು ಕೂಡ ಯಾವುದು ಕೂಡ ಕರ್ತವ್ಯ ನಿರ್ವಹಣೆ ಯಾವುದು ಜಾತಿ ಭೇದ ನೋಡದೆ ಕಾನೂನು ಯಾವುದು ನ್ಯಾಯ ಏನಿದೆ ಅದು ಪಾಲನೆ ಅವರು ಕೂಡ ಮಾಡಬೇಕಾಗ್ತದೆ. ಸರಿ, ಎರಡನೇ ಸಂದೇಶ ನಿಮಗೆ ಕೇಳಿದ್ದೆ ನಾನು ರೈತ ಬಾಂಧವರ ಬಗ್ಗೆ, ನಾವು ರೈತ ಬಾಂಧವರಿಗೆ ತಮ್ಮ ಕ್ಷೇತ್ರದಲ್ಲೂ ಏನಾದರೂ ಗ್ರಾಮಾಂತರ ಸೇರುತ್ತಾ? ಇಲ್ಲ, ನಮ್ಮಲ್ಲಿ ಅಷ್ಟು ರೈತ ಬಾಂಧವರೇ ಅಷ್ಟು ಇಲ್ಲ. ಆದರೂ ಕೂಡ ಕುಮಾರಸ್ವಾಮಿ ಅವರ ಯೋಜನೆ ಇದೆ, ಹೌದು, ನಾನು ಅವರ ಪ್ರಣಾಳಿಕೆಯಲ್ಲಿ ಅವರ ಮಾತಲ್ಲಿ ನಾನು ಕೇಳ್ತಾ ಇದ್ದೀನಿ. ಅವರು ಬಂದ ತಕ್ಷಣವೇ ಅವರ ಏನು ಸಾಲ ಮನ್ನಾ 24 ಗಂಟೆ ಮನ್ನಾ ಮಾಡ್ತಾನೆ, ಕೆಲವು ಯೋಜನೆಗಳನ್ನು ನಾನು ನೋಡಿದ್ದೀನಿ. ಖಂಡಿತವಾಗಿ ಅದು ಭರವಸೆ ಕೂಡ ಇದೆ, ಯಾಕೆಂದರೆ ಅವ್ರು ಮಾಡ್ತಾರೆ ಖಂಡಿತವಾಗಿ. ಆದರೆ ರೈತರು ಕೂಡ ನಮ್ಮ ಅನ್ನದಾತರವರು, ಅವರಿಗೆ ಕೂಡ ಎಲ್ಲ ರೀತಿಯಲ್ಲಿ ಅವರಿಗೆ ಕೂಡ ನಾವು ಅಭಿವೃದ್ಧಿಗೋಸ್ಕರ ಅವ್ರು ಏನನ್ನು ಅವರಿಗೆ ಬೇಕಾದ ರೀತಿಯಲ್ಲಿ ಅವರಿಗೆ ಕೂಡ ಮಾಡಿಕೊಡ್ಬೇಕಾಗುತ್ತೆ. ಬರೇ ಭರವಸೆ ಮತ್ತು ಇದು ಕೊಟ್ಟರೆ ಸಾಲದು, ಆತ್ಮಹತ್ಯೆ ಜಾಸ್ತಿ ಆಗ್ತದೆ. ಅಲ್ಲಿ ಆತ್ಮಹತ್ಯೆ ಒಂದು ಪರಿಹಾರ ವ್ಯವಸ್ಥೆ ಅಲ್ಲ, ಯಾವುದು ಕೂಡ ಯಾವ ಧರ್ಮದಲ್ಲಿ ಪರಿಹಾರ ಅಲ್ಲ. ಆದ್ರೂ ಅವರು ಯಾವ ಥರ ಹಾಗೆ ಮಾಡ್ತಾರೆ ಅಂತ ಅರ್ಥಲ್ಲ, ಅದು ಅವರ ಸಾಲ ಮೇಲೆಯೇ ಮಾಡ್ತಾರ, ಅದೊಂದು ಕುಮಾರಸ್ವಾಮಿ ಅವರು ಖಂಡಿತವಾಗಿ ಅವರು ಮುಖ್ಯಮಂತ್ರಿ ಆದರೆ ಖಂಡಿತವಾಗಿ ಸರಿಯಾಗುತ್ತೆ, ಮಕ್ಕಳ ನಿಗಾ ನೀಡ್ತಾರೆ, ಸರಿಯಾಗುತ್ತೆ. ತುಂಬಾ ಸಂತೋಷ ಆಯ್ತು, ಹಿಂಗೆ ಆಗ್ಲಿ ಅಂತ ನಾವು ಹೇಳ್ತೀವಿ. ನಮ್ಮ ರಾಜ್ಯ ಅಭಿವೃದ್ಧಿ ಆಗ್ಬೇಕಂದ್ರೆ ಅನ್ನ ದಾನಿಗಳು ಆಗಿರ್ತಕ್ಕಂತಹ ನಮ್ಮ ರೈತ ಬಾಂಧವರಿಗೂ ಕೂಡ ಒಂದು ನ್ಯಾಯ ಸಿಗ್ಲಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೆ ಮುಂದಿನ ಪ್ರಶ್ನೆಗಳನ್ನ ನಾನು ಹೋಗ್ತಾ ಇದ್ದೇನೆ. ಸರಿ, ಈಗಿನ ಜನ ಸುಮಾರು ಎಜುಕೇಷನ್ ಪಡೆದಿರಾದಂತಹ ವ್ಯಕ್ತಿಗಳು ಇವತ್ತು ವೋಟಿಂಗ್ ಆಗ್ತಾ ಇಲ್ಲ ಅನ್ನೋ ದೃಶ್ಯಗಳನ್ನು ಮುಂದೆ ಬಂದಿದೆ. ನಾವು ಪ್ರತಿಯೊಬ್ಬರಿಗೂ ಹೋಗಿ ವೋಟಿಂಗ್ ವಿಚಾರದಲ್ಲಿ ಹೇಳಿದರೆ ಅವ್ರು ಹೇಳ್ತಾರೆ ಎಲ್ಲ ಭ್ರಷ್ಟಾಚಾರದಲ್ಲಿ ಇರ್ತಕ್ಕಂಥವ್ರು ಯಾರು ಆ ಥರ ನಿದ್ರೆ ಸಿಕ್ಕಿಲ್ಲ ಅನ್ನೋ ಒಂದು ವಿಚಾರಗಳನ್ನು ಇಟ್ಕೊಂಡಿರೋದು ಮಾತುಗಳನ್ನು ಮುಂದೆ ಬರ್ತಾ ಇದೆ. ಅದೇ ಸಲುವಾಗಿ ನಾವು ಏನು ಮಾಡಿದ್ವಿ, ಗ್ರಾಮ ಪಂಚಾಯತಿಯಿಂದ ಅಪ್ ಟು ಮಿನಿಸ್ಟರ್ವರೆಗೂ ಯಾವುದೇ ಪಕ್ಷದ ಭೇದ ಇಲ್ಲದೆ ಸಂಪೂರ್ಣ ವಿಚಾರಧಾರೆಗಳನ್ನು ಅವರಿಗೆ ಮಾಹಿತಿಗಳನ್ನು ತಿಳಿಸ್ತಾ ಬರ್ತಾ ಇದ್ದೀವಿ. ಆ ಸಾಮಾನ್ಯ ಜನರಿಗೆ ಆಗಿರ್ಬೋದು, ತಮ್ಮ ಕ್ಷೇತ್ರದ ಇರ್ತಕ್ಕಂತಹ ಜನರಿಗೆ ಆಗಿರ್ಬೋದು, ಮತ್ತು ತಮ್ಮ ಕ್ಷೇತ್ರದ ಹಾಲಿ ಶಾಸಕರಿಗೆ ಆಗಿರ್ಬೋದು, ತಮ್ಮಿಂದ ಏನಾದರೂ ಸಲಹೆಗಳನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಸಿದ್ಧವಾಗಿದೆಯಾ? ನೋಡಿ, ಮತದಾರ ಮಾಡುವಂಥ ಹಕ್ಕು ಅದು, ಯಾರಾಗಲಿ ಯಾವ ಪಕ್ಷ ಇರಲಿ ಮತದಾರ ಮಾಡುವಾಗ ಆಲೋಚನೆ ಮಾಡಬೇಕು ಈ ಥರ. ಯಾಕೆಂದರೆ ಈ ಥರ ಹೇಳಿದರೆ ಸರಿ, ಈ ಬಾರಿಯ ಈ ಥರ ಏನಾಗಿದೆ ಅಂದರೆ ಈಗ ಎಲ್ಲ ರೀತಿಯಲ್ಲಿ ಒಂದು ಹಣದ ಅಂಶವನ್ನು ಕೊಟ್ಟು ಮತ ಹಾಕ್ತಾರೆ, ಮತ್ತು ಅವರು ಯಾವ ಥರ ಅವರು ಇವರಿಗೆ ಯಾವ ಥರ ಕೆಲಸ ಮಾಡುವಂಥ, ನಾವು ಮತ ಹಾಕೋ, ನಾವು ಆಲೋಚನೆ ಮಾಡಬೇಕು, ಒಳ್ಳೆ ಅಭ್ಯರ್ಥಿ ನೋಡಿಕೊಂಡು. ಅದರಲ್ಲಿ ಕೂಡ ಈಗಿನ ಚುನಾವಣೆ ಅಧಿಕಾರಿ ಇನ್ನೊಂದು ಒಂದು ಮತವನ್ನು ಕೊಟ್ಟಿರೋ ಹಕ್ಕು ಮತ ಮಾಡಬೇಕಂತ ಒಂದು ಲಾಸ್ಟ್ ಫೈನಲಲ್ಲಿ ಒಂದು ನೋಟಕ್ಕೆ ಒಂದು ಇದಿಟ್ಟಿದ್ದಾರೆ, ಆಪ್ಷನ್ ಇಟ್ಟಿದ್ದಾರೆ, ಅದೇ ಕೂಡ ಆಗಬೇಕು. ಯಾಕೆಂದರೆ ನಾವು ಜನರು, ಯಾಕೆಂದರೆ ದೇಶದಲ್ಲಿ ಎಷ್ಟು ಜನರು ನಾವು ದೇಶದಲ್ಲಿ ಇದ್ದೇವೆ ಅಂತ ಹೇಳಿದ್ರೆ ಒಂದು ಮತದಾರ ಮಾಡುವಂಥ ರೀತಿಯಲ್ಲಿ ನಮಗೆ ಗೊತ್ತಾಗ್ತದೆ. ಎರಡನೇದಾಗಿ ಯಾವುದು ಕೂಡ ಮತದಾರ ಮಾಡುವಂಥ ಜನರು ಬಡ ಜನರು ಮಧ್ಯಮದ ವರ್ಗದ ಜನರು,
ಹೈ ಫೈಲ್ ಯಾರು ಕೂಡ ಮತದಾರ ಮಾಡಲಿ ಬರ್ತಾ ಇಲ್ಲ. ಅವ್ರೇನಂದ್ರೆ ಅವರಿಗೆ ಅದು ಅಗತ್ಯವೂ ಕೂಡ ಇಲ್ಲ, ಅವ್ರು ದೊಡ್ಡ ರೀತಿಯಲ್ಲಿ ಅವ್ರು ಹೋಗ್ತಾ ಇದ್ದಾರೆ ಬಿಸ್ನೆಸ್. ನೋಡಿ, ಪ್ರತಿಯೊಬ್ಬರಿಗೂ ಅಗತ್ಯ ಇರ್ತಕ್ಕಂಥದ್ದೇ. ಯಾಕಂದ್ರೆ ಯಾವುದೇ ದೇಶದಲ್ಲಿ ಆ ರಾಜಕಾರಣಿಗಳನ್ನ ನಮ್ಮ ಜನಪ್ರತಿನಿಧಿಯಾಗಿ ನಾವು ಆಯ್ಕೆ ಮಾಡಬೇಕು ಅಂದ್ರೆ ಪ್ರತಿಯೊಬ್ಬರು ಕೂಡ ಹಕ್ಕು ಮಾಡದಂತ ಹಕ್ಕಿದೆ. ಯಾವುದೇ ಕಾರಣಕ್ಕೂ ಹಕ್ಕುಗಳನ್ನ ನಾವೇ ತಿದ್ದುಪಡಿ ಮಾಡಬಾರ್ದು ಅಂತ ಹೇಳ್ತೇವೆ. ಯಾವುದೇ ಕಾರಣಕ್ಕೂ ಅಲ್ಲಿ ಓಟ್ಗಳನ್ನ ಹಾಕ್ಲಿದ್ದಂಗೆ ಇರಬಾರ್ದು ಅಂತ ಹೇಳ್ತೇವೆ. ಯಾಕಂದ್ರೆ ಇದೇ ಪ್ರೇರಣೆಗಳನ್ನ ಪ್ರತಿಯೊಬ್ಬರಿಗೂ ನಾವು ಇದೇ ಮುಂದೆ ಬರಲಿ ಅನ್ನೋದನ್ನ ಯಾವುದೇ ವ್ಯಕ್ತಿಗಳಿಗಾಗಿರ್ಲಿ, ಅಭಿವೃದ್ಧಿ ಮಾಡ್ತಾ ಇರೋದಂತಹ ವ್ಯಕ್ತಿ, ಸ್ವಚ್ಛತೆಯಿಂದ ಜನಸೇವೆಗಳನ್ನು ಮಾಡ್ತಾ ಇರೋದಂತಹ ವ್ಯಕ್ತಿ, ಕರಪ್ಷನ್ ಅಲ್ಲಿ ಎಲ್ಲೂ ಒಂದು ಪಾಯಿಂಟ್ ಇಲ್ದಿರೋ ವ್ಯಕ್ತಿ, ಮತ್ತೆ ವಿದ್ಯಾರ್ಹತೆ ಪಡೆದಿರೋದಂತ ಮತ್ತೆ ವಿದ್ಯಾರ್ಥಿಗೋಸ್ಕರ ಏನ್ ಮಾಡ್ಬೇಕು ಅಂತ ವಿಚಾರಧಾರೆಗಳನ್ನು ಇಟ್ಕೊಂಡಿದ್ದಾರೆ, ಅಂತಹ ವ್ಯಕ್ತಿಗಳಿಗೆ ಮುಂದೆ ತರಬೇಕಂತ ಉದ್ದೇಶದಿಂದ ನಮ್ಮ ಮೂಲ ಉದ್ದೇಶನೇ ಅದೇ ಆಗಿರ್ತಕ್ಕಂಥದ್ದು. ಅದೇ ವಿಚಾರವಾಗಿ ತಮ್ಮದನ್ನು ಬಂದಿದ್ವಿ. ಸಮಯ ಬಹಳ ಕಡಿಮೆ ಇದೆ, ಹಾಗಾಗಿ ಕೊನೆಯಾಗಿ ನಾನು ಒಂದು ಪ್ರಶ್ನೆ ಕೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇಂಡಿಯಾ .com ಅಟ್ ಸೋಷಿಯಲ್ ಮೀಡಿಯಾದವರು ಪ್ರತಿ ಒಂದು ರಾಜಕಾರಣಿಗಳ ಸಂಪೂರ್ಣ ವಿವರ ವಿಚಾರಧಾರೆಗಳನ್ನ ಒಂದೇ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಮಾಹಿತಿಗಳನ್ನು ಕೊಡ್ತಾ ಬರ್ತಾ ಇದೆ. ಇದೇ ವಿಚಾರದಲ್ಲೂ ಕೂಡ ಒಂದು ವಾರ ಹಿಂದೆನೂ ತಮ್ಮ ಕ್ಷೇತ್ರದಲ್ಲಿ ಬಂದಿದ್ವಿ, ತಾವು ಅನಿವಾರ್ಯತೆ ತಾವೆಲ್ಲ ಭೇಟಿ ಮಾಡಿರಲಿಲ್ಲ, ಹಾಗಾಗಿ ಮತ್ತೊಮ್ಮೆ ನಾವು ಬಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀವಿ. ಇನ್ನೊಂದು ವಿಷಯ ನಾನು ಹೇಳಿ, ಇವತ್ತು ಏನಾಗಿದೆ ಅಂದ್ರೆ ಇವತ್ತು ರಾಜಕಾರಣಿಗಳು ಧಾರ್ಮಿಕ ಇದರಲ್ಲಿ ನೋಡ್ತಾ ಇದ್ದಾರೆ, ಅದು ದೊಡ್ಡ ತಪ್ಪು. ಯಾಕೆಂದರೆ ನಾವು ಒಬ್ಬ ನಮ್ಮ ಒಂದು ಇದಿರ್ತದೆ, ಧಾರ್ಮಿಕ ಒಂದು ಕಡೆ, ರಾಜಕೀಯ ಒಂದು ಕಡೆ. ಇವತ್ತು ಏನಾಗಿದೆ ಅಂದರೆ ಪ್ರತಿಯೊಬ್ಬರು ಅದು ಈಗ ನಾನೊಬ್ಬ ಮುಸಲ್ಮಾನ ನಾನು ನನ್ನ ಧರ್ಮ ನನ್ನ ಧಾರ್ಮಿಕ ಏನಿದೆ ಅದನ್ನು ನಾನು ಗೌರವಿಸುವಂಥ ಕೆಲಸ, ಅದೇ ರೀತಿ ಇನ್ನೊಬ್ಬರ ಧರ್ಮದಲ್ಲಿ ಏನಿದೆ ಅವರದ್ದು ಗೌರವಿಸಬೇಕು, ಆರಾಧನೆ ನಾವು ಮಾಡಿದ್ರೆ ಖಂಡಿತ ಇಲ್ಲ. ಈಗ ಬರೀ ಏನಾಯ್ತು ಅಂದರೆ ಈಗ ನನ್ನನ್ನು ನಾನು ಒಬ್ಬ ಮುಸಲ್ಮಾನರಾಗಿ ಒಬ್ಬ ಮುಸಲ್ಮಾನರ ಪೊಲಿಟಿಕಲ್ ಲೀಡರ್ಸ್ ಒಬ್ಬ ಯಾರಾದರೂ ಹಿಂದೂ ಮುಖಂಡರುಗಳನ್ನು ಕರೆದು ನಮ್ಮ ಇದರಲ್ಲಿದೆ ಮುಸ್ಲಿಂ ಇದರಲ್ಲಿ ಏನಿದೆ ಅಂತ ಹೇಳಿದರೆ ನಾವು ದರ್ಗಕ್ಕೆ ಎಲ್ಲರಿಗೆ ಪ್ರವೇಶ ಮಾಡ್ತೇವೆ, ದರ್ಗಕ್ಕೆ ನಾವು ಎಲ್ಲರಿಗೆ ಅವಕಾಶ ಇದೆ, ಪ್ರವೇಶ ಇದೆ, ಮಸ್ಜಿದ್ಗೆ ಪ್ರವೇಶ ಇದೆ, ಆದರೆ ನಮಾಜ್ ಮಾಡುವಂಥ ಅವಕಾಶ ಯಾರಿಗೆ ಕೂಡ ಇಲ್ಲ, ಅದು ಬರೀ ಮುಸಲ್ಮಾನರಿಗೋಸ್ಕರ ಮಾತ್ರ. ಇವತ್ತು ರಾಜಕೀಯದಲ್ಲಿ ಏನಾಗ್ತಾರೆ ಅವರು ಒತ್ತಾಯಪರವಾಗಿ ನಮಾಜ್ ಮಾಡಿ ಅಂತ ಹೇಳ್ತಾರೆ. ಈ ಥರ ಅದು ಮಾಡಿದ ತಪ್ಪು ಯಾರು ನಮ್ಮಂಥವ್ರದ್ದು, ಅವರ ಮೇಲಿಗೆ ಅವರು ತಮಗೆ ಅವರಿಗೆ ಏನು ಗೊತ್ತಿಲ್ಲ, ಅವರು ರಾಜಕೀಯಗೋಸ್ಕರ ಅವ್ರು ಬಂದು ನಮಾಜ್. ಅದೇ ಥರ ಹಿಂದೂ ಬಾಂಧವರು ಕೂಡ ಅದೇ ಥರ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ, ದೇವಸ್ಥಾನ ಹೋಗುವುದು ತಪ್ಪಲ್ಲ, ಅವರೇ ಅದು ಗೌರವಿಸ್ಬೇಕು. ಯಾರು ಹಿಂದೂ ಧಾರ್ಮಿಕ ಅವರು ಪೂಜೆ ಮಾಡ್ತಾರೆ ಅದನ್ನು ನಾವು ಗೌರವಿಸ್ಬೇಕು, ನಮ್ಮ ಕರ್ತವ್ಯ. ನಮ್ಮ ಪವಿತ್ರ ಕುರ್ಬಾನೆಯಲ್ಲಿ ಏನಿದೆ ಅದನ್ನು ಪಾಲನೆ ಮಾಡುವಂಥ ರಾಜಕಾರಣಿಗಳು ಮಾಡಲೇಬೇಕು. ಅದೇ ರೀತಿ ಅವರಲ್ಲಿ ಕೂಡ ಹಿಂದೂ ಬಾಂಧವರಲ್ಲಿ ಅವರಲ್ಲಿ ಕೂಡ ಅದೇ ಥರ. ಈಗ ನೋಡಿ, ಒಂದು ದೇವಸ್ಥಾನ ಹೋಗುವಂಥವರು, ಒಂದು ನಮಾಜ್ ಮಾಡುವಂಥವರು, ನಾವು ನಮಾಜ್ ಮಾಡುವಾಗ ನಾವು ನಮ್ಮ ಇಡೀ ಅದು ನಂಬಿಕೆ ನಮ್ಮ ಅದೊಂದು ಒಂದು ಥರದಲ್ಲಿ ನಾವು ನಮಾಜ್ ಮಾಡಿದ್ರೆ ಅದು ಅಲ್ಲಾಹ್ ತಾಲಾ ಅದನ್ನು ಕಬೂಲ್ ಮಾಡಬೇಕು. ಆ ಥರದಲ್ಲಿ ನಾವೀಗ ಹಿಂದೂಗಳು ದೇವಸ್ಥಾನ ಪೂಜೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಅವರು ಅದನ್ನು ನಂಬಿಕೆ ಇಟ್ಕೊಂಡು ಮನಸ್ಸಲ್ಲಿ ದೇವರ ಮೇಲೆ ಪ್ರೀತಿ ಇಟ್ಟುಕೊಂಡು ಅವರ ಏನು ಕೆಲಸ ಕೈಗೊಳ್ಳಬೇಕು ಆಗ್ಬೇಕಂತ ಹೇಳೋ ಅದ್ರ ನಂಬಿಕೆಯಲ್ಲಿ ಅವರು ಅಲ್ಲಿ ಹೋಗ್ಬೇಕು. ಜನರಿಗೆ ಮೋಸ ಮಾಡಿ ಓಟಿಗೋಸ್ಕರ ಈ ಥರ ಮಾಡ್ತಾ ಇದ್ದಾರೆ, ಅದು ಹಿಂದೂ ಆಗಲಿ ಮುಸಲ್ಮಾನರು. ಇದನ್ನು ನಾವು ಸರಿಯಾಗಿ ಮಾಡಿದ್ವಿ, ತಮ್ಮ ತಮ್ಮ ಧಾರ್ಮಿಕ ಸ್ಥಾನಗಳನ್ನ ಸ್ವಚ್ಛತೆಯಿಂದ ನೀವು ಫಾಲೋ ಮಾಡ್ಕೊಳ್ಳಿ ಸಾಕು, ಬೇರೆಯವರಿಗೆ ಒತ್ತಾಯಿಸಿ ಅದು ದೇವರಿಗೆ ಮೋಸ ಮಾಡೋದ್ರಲ್ಲಿ ಅಡ್ಡಾನು ಬರಬೇಡಿ, ಬರಬೇಡಿ, ಅದು ದೇವರಿಗೆ ಮೋಸ ಮಾಡುದು. ಈಗ ನಾನು ಒಬ್ಬ ದೇವಸ್ಥಾನ ಇವರು ಕರ್ಕೋಬಹುದು, ನಾನು ಅಲ್ಲಿ ಪೂಜೆ ಮಾಡಲಿಕ್ಕೆ ಅವಕಾಶ ಇಲ್ಲ, ಅಂದ್ರೆ ನನ್ನ ಧರ್ಮ ಅದು ಒಪ್ಪಲ್ಲ, ನನ್ನ ಧರ್ಮ ಒಪ್ಪದಿರೋ ಕಾರಣ ನಾನು ಇವರ ಜಬರ್ದ ಅಲ್ಲಿ ಹೋಗಿ ನಿಂತರೆ ನನ್ನ ಮನಸ್ಸಲ್ಲಿ ಒಂಥರ ಭಾವನೆ ಇರ್ತದೆ, ಆಗ ಯಾರಿಗೆ ದೇವರಿಗೆ ಮೋಸ ಮಾಡ್ತಾರ ಆಗ್ತದೆ. ಬರೇ ಓಟಿಗೋಸ್ಕರ ಅವರಿಗೆ ಜನರಿಗೆ ಎಲ್ಲ ಮೋಸ ಮಾಡ್ತಾರೆ, ಆಕ್ಚುಲಿ ಹೇಳ್ಬೇಕಾದ್ರೆ ತನ್ನ ತಾನಿಗೆ ಅವನು ಮೋಸ ಮಾಡ್ತಾ ಇರೋದು, ಸಾಮಾನ್ಯ ಜನರಿಗೂ ಅಲ್ಲ ಮೋಸ ಮಾಡ್ತಾ ಇರೋದು, ದೇವರಿಗೂ ಮೋಸ ಮಾಡ್ತಾ ಸಾಧ್ಯ ಇಲ್ಲ. ಅವನಿಗೆ ಅವನು ಮೋಸ ಮಾಡ್ಕೊಂಡು ಬರೇ ನಾಲ್ಕು ಓಟಿಗೋಸ್ಕರ ನಾವು ಅವನೇ ತಯಾರಿ ಮಾಡ್ಕೊಂತ ಇದ್ದಾನೆ, ಒಂದು ನರಕದಲ್ಲಿ ಹೋಗಕ್ಕೆ ಸುಡಕ್ಕೋಸ್ಕರ ತಯಾರಿ ಮಾಡ್ತಾರೆ. ಯಾರಾಗ್ಲಿ, ಯಾವ ರಾಜಕಾರಣಿ ಆಗ್ಲಿ, ನಾನಾಗಿಲ್ಲ ಇನ್ನೊಬ್ಬ ಆಗ್ಲಿ, ಅವ್ರು ಕರಿ ಬಂದಿರ್ಬೋದಿಲ್ಲ, ನಾನು ಅದಕ್ಕೆ ನನ್ನ ಒಪ್ಪಣೆ ಹೇಳಿದ್ರೆ ಅದು ಅದರಿಂದ ನಾಲ್ಕು ಓಟು ಹೋದ್ರೆ ಕೂಡ ಚಿಂತೆ ಇಲ್ಲ, ನಾವು ನಮ್ಮ ಭಾವನೆ ಏನಿದೆ ಅದನ್ನು ಸರಿಪಡಿಸಿ ಹೋಗ್ಬೇಕು. ಹೋದ್ರೆ ಪ್ರತಿಯೊಬ್ಬರಿಗೂ ತಾವು ಸಲಹೆ ಕೊಡ್ತಾ ಇದ್ದೀರಾ, ಅವರು ಧಾರ್ಮಿಕ ಸ್ಥಾನಗಳಲ್ಲಿ ಅವರವ್ರ ಜವಾಬ್ದಾರಿ ನೋಡ್ಕೊಳ್ಳಿ, ಇನ್ನೊಬ್ಬರನ್ನ ಅಲ್ಲಿ ಬಂದು ಅಡ್ಡೆ ಹಾಕೊಂಡು ನಾಳೆ ದಿನ ತೊಂದರೆ ಕಾಪಾಡ್ಕೊಳ್ಬೇಡಿ. ತುಂಬಾ ಸಂತೋಷ ಆಯ್ತು, ಸುಮಾರು ವಿವರಗಳನ್ನ ವಿಚಾರಗಳನ್ನ ಒಳ್ಳೆ ವಿಚಾರಗಳನ್ನ ತಾವು ಮಾತಾಡಿದ್ವಿ. ಇವತ್ತು ಕೂಡ ಸಮಯ ಬಹಳ ಕಡಿಮೆ ಇದೆ, ಹಾಗಾಗಿ ಕೊನೆಯಾಗಿ ನಾನು ಒಂದು ಪ್ರಶ್ನೆ ಕಡೆ ಬರ್ತಾ ಇದ್ದೇನೆ. ಸಮಯ ಇದ್ದಿದ್ರೆ ಇನ್ನೂ ಅನೇಕ ಮಾತುಗಳನ್ನ ಆಡ್ಬೋದಿತ್ತು,
ನ್ಯಾಷನಲ್ ಪೊಲಿಟಿಕ್ಸ್ನವರು ಅಟ್ ಸೋಷಿಯಲ್ ಮೀಡಿಯಾದವರು ಪ್ರತಿ ಒಂದು ಗ್ರಾಮ ಪಂಚಾಯತಿಯಿಂದ ಹಿಡಿದು ಅಪ್ ಟು ಮಿನಿಸ್ಟರ್ವರೆಗೂ, ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಕೌನ್ಸಿಲರ್, ಕಾರ್ಪೊರೇಟರ್, MLA, MNC, ಮಿನಿಸ್ಟರ್, ಯಾವುದೇ ಪಕ್ಷದ ಭೇದ ಇಲ್ಲದೆ ಪ್ರತಿಯೊಬ್ಬರಿಗೂ ಮಾಜಿ ಹಾಲಿ ಮತ್ತು ಮುಂದೆ ನಿಂತ್ಕೋಬೇಕಾಗಿರೋದಂಥ ಅವ್ರ ಮನಸ್ಸೊಳಗೆ ತುಂಬಿಕೊಂಡಿರೋದಂಥ ಸಂತೋಷದಿಂದ ಸಂಪೂರ್ಣ ವಿಚಾರಧಾರೆಗಳನ್ನು ಪಬ್ಲಿಕಲ್ಲಿ ಮುಂದೆ ಇಡ್ತಾ ಬಂದು ಇವತ್ತಿಗೆ 5 ವರ್ಷ ಕಾಲ ನಡೆದಿದೆ. ಇದೇ ವಿಚಾರತ್ವಾಗಿ ತಮ್ಮ ಹತ್ರನೂ ಕೂಡ ನಿನ್ನೆ ನಾವು ಬಂದಾಗ ತಾವು ಇರಲಿಲ್ಲ, ಇವತ್ತು ಕೂಡ ನಾವು ಭೇಟಿ ಮಾಡಿ ತಮಗೂ ಸಂಪೂರ್ಣ ವಿಚಾರಧಾರೆಗಳನ್ನು ತಿಳಿಸಿದ ನಂತರ ತಾವು ಕೂಡ ಇವತ್ತು ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆಗೆ ಕೊಟ್ಟು ಮಾತಾಡ್ತಾ ಇದ್ದೀರಾ. ಈ ಥರ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಅವರು ಮಾಡ್ತಾ ಇರೋದಂಥ ಕೆಲಸ ಪರವಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ? ಖಂಡಿತವಾಗಿ ತಾವು ಮಾಡಿದ ನ್ಯಾಷನಲ್ ಪೊಲಿಟಿಕಲ್ ಸೋಷಿಯಲ್ ಮೀಡಿಯಾ ಥರದ ನೀವು ಮಾಡ್ತಾ ಇದ್ದೀರಿ ಕೆಲಸ, ಖಂಡಿತವಾಗಿ ತುಂಬ ಸಂತೋಷವಾಯಿತು. ತಮ್ಮ ಏನು ವಿಚಾರಗಳಿದೆ, ತಾವು ಏನು ಕ್ವಶನ್ಸಲ್ಲಿ ಕೇಳ್ತಾ ಇದ್ದೀರಿ, ತಮ್ಮ ಯಾವ ಥರ ಸರ್ವೆ ತಾವು ಮಾಡ್ತಾ ಇದ್ದೀರಿ, ಖಂಡಿತವಾಗಿ ಸಂತೋಷ. ತಾವು ಯಾವುದು ಕೂಡ ಪಕ್ಷ ಭೇದ ಮರೆತು ಎಲ್ಲರನ್ನು ಕೂಡ ಸೇರಿಕೊಂಡು ನಮ್ಮ ದೇಶ ಮತ್ತು ನಮ್ಮ ರಾಜ್ಯ ಯಾವ ವ್ಯಕ್ತಿಗಳಿಗೆ ಆಯ್ಕೆ ಮಾಡಬೇಕಾಗಿದೆ, ವ್ಯಕ್ತಿಗಳಿಗೆ ನಮ್ಮ ರಾಜ್ಯ ಅಭಿವೃದ್ಧಿ, ನಮ್ಮ ಯಾವತ್ತೂ ಕೂಡ ಮೀಡಿಯಾ ಆಗಲಿ, ಸೋಷಿಯಲ್ ಮೀಡಿಯಾ ಆಗಲಿ, ಯಾವತ್ತೂ ಕೂಡ ಜನರನ್ನು ಭಾವನೆ ಇಟ್ಕೊಂಡು ಸಮಾಜದಲ್ಲಿ ನ್ಯಾಯಪರವಾಗಿ ಮಾತನ್ನು ಹೇಳಿಕೊಂಡು ಸಮಾಜ ತಮ್ಮ ಮೂಲಕ ಇರ್ತದೆ. ಯಾವುದು ಕೂಡ ಸೋಷಿಯಲ್ ಮೀಡಿಯಾ ನಾವು ಎಷ್ಟು ಭಾಷಣ ಕೇಳಿ ಏನು ಬೇಕಾದರೂ ಮಾಡ್ಬೋದು, ಅದು ಬೇರೆ ವಿಷಯ. ಆದರೆ ತಮ್ಮಂಥ ಸೋಷಿಯಲ್ ಮೀಡಿಯಾ ಮತ್ತು ಮೀಡಿಯಾದಲ್ಲಿ ಬರುವಂಥ ಏನು ಮಾತುಗಳಿವೆ ಅದನ್ನು ಜನರು ಜಾಸ್ತಿಯಾಗಿ ನಂಬ್ತಾರೆ. ಆ ಜಾಸ್ತಿ ನಂಬಿಕೊಂಡು ಆ ಥರದಲ್ಲೂ ಮತಗಳು ಹಾಕುವಂಥ ಪರಿಸ್ಥಿತಿ ಬಿಟ್ಟು ಬರ್ತವೆ. ಆದರೆ ತಮ್ಮ ಈ ರೀತಿಯ ಒಂದು ಸೋಷಲ್ ತಾವು ಮಾಡ್ತಾ ಇದ್ರೆ ಸೋಷಿಯಲ್ ಮೀಡಿಯಾದ ಧನ್ಯವಾದಗಳು. ತಾವು ಕೂಡ ಉತ್ತಮ ರೀತಿಯಲ್ಲಿ ಈ ರೀತಿ ಮಾಡಿ ನಮ್ಮ ಖಂಡಿತವಾಗಿ ನಮ್ಮೊಟ್ಟಿಗೆ ಖಂಡಿತ ಸುಮಾರು ಸಮಯ ಕಡಿಮೆ ಇದೆ, ಹಾಗಾಗಿ ನಮ್ಮ ನಿಮ್ಮ ಮಾತುಗಳು ನೋಡ್ತಾ ಇರುವ ಕೇಳ್ತಾ ಇರುವ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾ ಪರವಾಗಿ ತಮಗೆ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ತಾವು ಮಾತುಗಳನ್ನು ಕೇಳಿದ್ರೆ ಮಂಗಳೂರು ಜಿಲ್ಲೆಯ ಮಂಗಳೂರು ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 44 ನಿವಾಸವಾಗಿರ್ತಕ್ಕಂತಹ 2018 ಬರುವ ಚುನಾವಣೆಯಲ್ಲಿ JDS ಪಕ್ಷದಿಂದ ಅಭ್ಯರ್ಥಿ ಆಗಿರುವಂತಹ ಹಾಗೂ ಶಾಸಕರ ವಿಚಾರಧಾರೆಗಳನ್ನು ತುಂಬಿಕೊಂಡಿರ್ತಕ್ಕಂತಹ ವ್ಯಕ್ತಿ, ತಮ್ಮ ಸಂಪೂರ್ಣ ವಿಚಾರಧಾರೆಗಳನ್ನು ತಮ್ಮ ಮುಂದೆ ನೀಡಿದ್ದಾರೆ. ಇವರ ಬಗ್ಗೆ ಇನ್ನಷ್ಟು ವಿವರಗಳು, ಇನ್ನಷ್ಟು ಸುದ್ದಿಗಳನ್ನು ಇವರ ಬಗ್ಗೆ ತಿಳಿಯಲು ಲಾಗ್ ಆನ್ ಮಾಡಿ www.politicians.india.com. ಜೈ ಹಿಂದ್, ಜೈ ಕರ್ನಾಟಕ.